ಪ್ರವೇಶ ಮಾಡ್ತಾ ಇದ್ದೇವೆ. ಮೊನ್ನೆ ತಮ್ಮ ಸಮಕ್ಷವಣೆ 20ರಂದು ಹುಬ್ಬಳ್ಳಿನಲ್ಲಿ ಯಾವ ರೀತಿ ದೇವದುರ್ಗವಾದಂತಹ ಒಂದು ಕಾರ್ಯಕ್ರಮ ಆ ಜನಸಾಗರವೇ ತುಂಬಿ ತುಳುಕ್ತಾ ಇತ್ತು ಅನ್ನೋದನ್ನ ತಾವೇ ಪ್ರತ್ಯಕ್ಷ ನೋಡಿದ್ದೀರ. ಎಲ್ಲ ಕಡೆ ಒಳ್ಳೆ ಸ್ವಾಗತ ಇದೆ. ನಾನು ನಿರೀಕ್ಷೆ ಸಾಮಾನ್ಯ ಜನ ಹೇಳುವಂಥದ್ದು ಈ ಸರ್ಕಾರದ ಬಗ್ಗೆ ಒಂದು ಆಕ್ರೋಶ ಇದೆ, ಅದನ್ನು ವ್ಯಕ್ತಪಡಿಸೋಕ್ಕೋಸ್ಕರ ಜನ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ನಾನು ಕಳೆದ 40 ವರ್ಷದಿಂದ ರಾಜಕೀಯ ಜೀವನದಲ್ಲಿ ಹೋರಾಟ ಮಾಡ್ತಾ ಇದ್ದೇನೆ. ಈ ರೀತಿ ಜನ ಬೆಂಬಲ ಇದೆ ನಿರೀಕ್ಷೆ ಮಾಡಿದ್ದೆ. ನಾನು ದೇವೇಗೌಡರು ಕುಮಾರಸ್ವಾಮಿ ಸೇರಿದಂತೆ ಕೈಕೊಟ್ಟಾಗ ಒಂದೇ ವಾರದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಡ್ಡಿ ಆತಂಕ ಮಾಡಿದಾಗ ರಾಜೀನಾಮೆ ಕೊಟ್ಟು ರಾಜ್ಯವನ್ನು ಪ್ರವಾಸ ಮಾಡಿದ ಸಮಯದಲ್ಲೂ ಸಹ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಬಲ ಸಿಕ್ಕಿರಲಿಲ್ಲ. ಆ ಪ್ರಮಾಣದಲ್ಲಿ ಜನ ಬೆಂಬಲ ಸಿಕ್ಕಿದೆ. ಇದರರ್ಥ ನಮ್ಮದೇನು ಕರ್ನಾಟಕವನ್ನು ಕಾಂಗ್ರೆಸ್ ಮುಕ್ತ ಮಾಡಬೇಕು, 150 ಕ್ಷೇತ್ರ ಗೆಲ್ಲಬೇಕು ಅನ್ನೋ ಗುರಿ ಇದೆ. ಆ ಗುರಿಯನ್ನು 100ಕ್ಕೆ 100 ಮುಟ್ತೇವೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಇವತ್ತು ಮಹದಾಯಿ ಮತ್ತು ನೀರಿಗಾಗಿ ಬಿಜೆಪಿ ಮೊದಲಿಂದ ನಾವೆಲ್ಲ ಒಟ್ಟಾಗಿ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಬಂದಿದ್ದೇವೆ. ಕಾಂಗ್ರೆಸ್ ಮಾತ್ರ ಮಹದಾಯಿ ವಿಷಯದಲ್ಲಿ ರಾಜಕೀಯ ಮಾಡಿಕೊಂಡೇ ಬಂದಿದೆ ಅನ್ನೋದಕ್ಕೆ ಅನೇಕ ಪುರಾವೆಗಳು ಸಾಕ್ಷ್ಯಾಧಾರಗಳಿದ್ದಾವೆ. 2002ರಲ್ಲಿ ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಹದಾಯಿ ಯೋಜನೆಗೆ ಒಂದು ಅನುಮತಿ ನೀಡಿದ್ದರು. ಮತ್ತೆ ಗೋವಾ ಅವತ್ತಿನ ಕಾಂಗ್ರೆಸ್ ಸರ್ಕಾರ ತಕರಾರು ತಂದು ಸುಪ್ರೀಂ ಕೋರ್ಟ್ ಹೋಗಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಟ್ರಿಬ್ಯುನಲ್ ರಚನೆ ಮಾಡೋದಕ್ಕೆ ಅವರು ಕಾರಣ ಕೊಡ್ತಾರೆ. ನಂತರ ಕಾರಣಗಳು ನಿಮ್ಗೆಲ್ಲ ಕರ್ನಾಟಕದಲ್ಲಿ ನಾನು ಉಪಮುಖ್ಯಮಂತ್ರಿ ಆಗಿದ್ದಾಗ ಅವತ್ತು ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರ ಸಹಕಾರ ಇದ್ದೇ ಇದ್ರು ಸಹ ಅವರು ನಿಮ್ಗೆ ಗೊತ್ತಿದೆ ಅವತ್ತು ಶಂಕುಸ್ಥಾಪನೆ ಮಾಡೋಕ್ಕೋಸ್ಕರ ನಾನು ಈಶ್ವರಪ್ಪನವರು ಜಗದೀಶ್ ಶೆಟ್ಟರ್ ಎಲ್ಲ ಬಂದಾಗ ಕುಮಾರಸ್ವಾಮಿ ಅವರು ಬರಲಿಲ್ಲ. ಆದರೂ ಸಹ ಚೆನ್ನ ಕಾಲುವೆಯನ್ನು ತೆಗೋದಕ್ಕೆ 100 ಕೋಟಿ ಬಿಡುಗಡೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರುವಂತ ಸಂಗತಿ ಕಾಂಗ್ರೆಸ್ ಸರ್ಕಾರ 2005ರಿಂದ 2012ರವರೆಗೆ ಕೇಂದ್ರದಲ್ಲಿ ಗೋವಾದಲ್ಲಿ ಅಧಿಕಾರದಲ್ಲಿ ಇತ್ತು. ಈಗ ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕು ಅಂತ ಒತ್ತಾಯ ಮಾಡುವಂತ ಕಾಂಗ್ರೆಸ್ನವರು ಅವತ್ತು ಮನಮೋಹನ್ ಸಿಂಗ್ ಯಾಕೆ ಕೆಲಸ ಮಾಡಲಿಲ್ಲ, ಯಾಕೆ ಅವತ್ತು ರಾಜಕೀಯ ದೊಂಬರಾಟ ಮಾಡಿದ್ರು? ಅದರ ಬದಲಿಗೆ ಸುಪ್ರೀಂ ಕೋರ್ಟ್ ಹೋದ್ರು, ಟ್ರಿಬ್ಯುನಲ್ಗೆ ಅಫಿಡವಿಟ್ ಹಾಕಿದ್ರು, ಗೊಂದಲ ಮಾಡಿದ್ರು. ಮತ್ತಷ್ಟು ಮಹದಾಯಿ ಯೋಜನೆ ಕಂಗಟ್ ಮಾಡುವಂತ ಕೆಲಸ ಕಾಂಗ್ರೆಸ್ನವ್ರ ಕಾಲದಲ್ಲಿ ನಡೆಯಿತು. ಮತ್ತೆ ಇದನ್ನ ಮತ್ತೆ ಮತ್ತೆ ಹೇಳ್ತೇನೆ, ಜನರು ಗೊತ್ತಾಗಲಿ ಅಂತ. ಅಂದಿನ ಕಾಂಗ್ರೆಸ್ನ ಅಧ್ಯಕ್ಷ ರಾಷ್ಟ್ರೀಯ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಗೋವಾ ಚುನಾವಣೆಯ ಸಮಯದಲ್ಲಿ ಮಹದಾಯಿಯಿಂದ ಒಂದು ಹನಿ ನೀರು ಬಿಡೋಲ್ಲ ಅಂತ ಹೇಳೋದು ಇದಕ್ಕೊಂದು ಪ್ರಮುಖ ಕಾರಣ ಆಯಿತು, ಗೊಂದಲಕ್ಕೆ ಮೂಲ ಕಾರಣ ಆಯಿತು. ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನದ ಹಿನ್ನೆಲೆಯಲ್ಲಿ ಕಳೆದ 6 ತಿಂಗಳಿಂದ ನಾನು ಜಗದೀಶ್ ಶೆಟ್ಟರ್ ವಿಶೇಷ ಪ್ರಯತ್ನ ಮಾಡಿ ಕೊನೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಅಮಿತ್ ಶಾ ಅವರ ಸಮಕ್ಷಮದಲ್ಲಿ ಮೊನ್ನೆ ಗೋವಾ ಮುಖ್ಯಮಂತ್ರಿ ಪರಿಕರವನ್ನು ಡೆಲ್ಲಿಗೆ ಕರ್ಕೊಂಡು ಬಂದು 1 ಗಂಟೆ ಕಾಲ ಸುದೀರ್ಘವಾಗಿ ಮಹದಾಯಿ ವಿಷಯದ ಬಗ್ಗೆ ಚರ್ಚೆ ಮಾಡಿದರು.
ಕುಡಿಯೋ ನೀರಿನ ದೃಷ್ಟಿಯಿಂದ, ಮಾನವೀಯತೆಯ ದೃಷ್ಟಿಯಿಂದ ನಾನು ಇದಕ್ಕೆ ಒಪ್ಪಿಗೆಯನ್ನು ಕೊಡ್ತೇನೆ. ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡೋಣ ಅನ್ನುವಂಥ ಪ್ರಾಮಾಣಿಕ ಹೇಳಿಕೆಯನ್ನ ಪರಿಕರ್ ಅವರು ಕೊಟ್ಟರು. ಲಭ್ಯತೆ ಮನುಷ್ಯ ಜೀವಿಗಳ ಮೂಲಭೂತ ಅವಶ್ಯಕತೆ ಎಂಬ ಸತ್ಯದ ಅರಿವು ಗೋವಾ ಸರ್ಕಾರಕ್ಕಿದೆ. ಆದ್ದರಿಂದ ಬರಗಾಲ ಪ್ರಭಾವಿತ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಅವಶ್ಯವಿರುವ ನೀರನ್ನ ನೀಡುವ ವಿಷಯವನ್ನ ಮಾನವೀಯತೆಯ ದೃಷ್ಟಿಯಿಂದ ಸೌಹಾರ್ದಯುತವಾಗಿ ಪರಿಹರಿಸಿಕೊಳ್ಳುವುದಕ್ಕೆ ಗೋವಾ ಸರ್ಕಾರ ಸಿದ್ಧ ಇದೆ ಎಂಬ ವಿಷಯವನ್ನ ತಮಗೆ ತಿಳಿದ ಇಚ್ಛೆ ಪಡ್ತೇನೆ ಅಂತ ಸ್ವತಃ ಪಾಲಿಕರು ಪತ್ರ ಬರೆದಿದ್ದಾರೆ. ನಾನು ಹೇಳುವಂತಹದ್ದು, ನಾನು ಲೀಗಲ್ ಎಕ್ಸ್ಪರ್ಟ್ಸ್ ಕ್ವಶನ್ ಮಾಡಿದೆ, ಜಗದೀಶ್ ಶೆಟ್ಟಿ ಇಲ್ಲೇ ಇದೆ. ಈ ಪತ್ರದ ಆಧಾರದ ಮೇಲೇನೆ ಕ್ರಿಮಿನಲ್ ಮುಂದೆ ಹೋಗಿ ಒಂದು ಆದೇಶವನ್ನು ಮಾಡಿ ಅಂತ ಹೇಳಿ ಕೇಳೋದಕ್ಕೆ ಅವಕಾಶ ಇದೆ ಅನ್ನುವಂಥ ಎಲ್ಲ ಲೀಗಲ್ ಎಕ್ಸ್ಪರ್ಟ್ಸ್ ಅಭಿಪ್ರಾಯ ಎಲ್ಲರೂ ಅಭಿಪ್ರಾಯದ ವ್ಯಕ್ತಪಡಿಸಿದೆ. ಸರ್, ಜಸ್ಟಿಸ್ ಪಂಚಾಲ್ ಅವರು ಹಿಂದ ಕಳೆದ ಬಾರಿ ಇಲ್ಲಿ ಹುಬ್ಬಳ್ಳಿಯಲ್ಲಿ ಹಿಯರಿಂಗ್ ಮಾಡಿದಾಗ ಯಾವ ಸಂಘಟನೆಗಳು ಕೊಟ್ಟಂತ ಮನವಿಯನ್ನ ಸ್ವೀಕಾರ ಮಾಡಲಿಲ್ಲ. ನೀವು ಏನೇ ಕೊಡೋದಿದ್ರು ನೇರವಾಗಿ ನಿಮ್ಮ ಸರ್ಕಾರದ ಮೂಲಕ ಅಲ್ಲಿಗೆ ಬರಬೇಕು ಅಂತ ಹೇಳಿದ್ರು. ಸೊ ಹಾಗಿದ್ದಾಗ ಒಬ್ಬ ಪಕ್ಷದ ಅಧ್ಯಕ್ಷರಿಗೆ ಬರುವಂತ ಲೆಟರ್ ಟ್ರಿಬ್ಯುನಲ್ ಮುಂದೆ ಹೇಗೆ ನೀವು ಟೆನೆಬಲ್ ಆಗುತ್ತೆ ನೋಡಿ ಸರ್. ನಾನು ಇಷ್ಟೇ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡುವಂಥದ್ದು, ನನಗೆ ಪತ್ರ ಬರೆದಿದ್ರೆ ಯಾರೋ ಬೀದಿ ರೋಗರಲ್ಲ, ಗೋವಾ ರಾಜ್ಯದ ಮುಖ್ಯಮಂತ್ರಿ. ಅದಲ್ಲೇನವರು ಸ್ಪಷ್ಟವಾಗಿ ಹೇಳಿದರೆ ಕುಡಿಯೋ ನೀರಿನ ವಿಷಯದಲ್ಲಿ ಟ್ರಿಬ್ಯುನಲ್ ಹೊರಗಡೆ ಒಂದು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳಿ ಅನ್ನೋದಕ್ಕೆ ಅವರು ಒಪ್ಪಿಗೆ ಕೊಟ್ಟಿರುವಂಥದ್ದು ಆ ಪತ್ರದಲ್ಲಿರುವಂಥದ್ದು. ಅದರ ಆಧಾರದ ಮೇಲೇನೆ ಟ್ರಿಬ್ಯುನಲ್ ಮುಂದೆ ಹೋಗಿ ಎಂಟ್ರಿ ಮಾಡೋಣ, ಮಾಡಿಸೋದಕ್ಕೆ ಸಂಪೂರ್ಣ ಅವಕಾಶ ಇದೆ ಅನ್ನುವಂಥದ್ದು ಎಲ್ಲ ಲೀಗಲ್ ಎಕ್ಸ್ಪರ್ಟ್ಸ್ ಒಂದು ಅಪೇಕ್ಷೆ. ನಾನು ಹೇಳುವಂಥದ್ದು ಪೂರ್ತಿ ಮಾಡಕ್ ಬಿಡ್ರಿ, ಆಮೇಲೆ ಏನ್ ಬೇಕಾದ್ರೂ ಕೇಳಿ. ಬಹಳ ಮುಖ್ಯವಾಗಿರುವಂತದ್ದು ಕರ್ನಾಟಕಕ್ಕೆ ಎಷ್ಟು ಕುಡಿಯೋ ನೀರು ಕೊಡಬೇಕು ಎಂಬುದು ನ್ಯಾಯಾಧಿಕರಣದ ಮುಂದೆನೆ ತೀರ್ಮಾನ ಆಗ್ಬೇಕು. ಮಾಜಿ ಪ್ರಧಾನಿ ದೇವೇಗೌಡ ಹೇಳುವ ಕುಮಾರಸ್ವಾಮಿಗಳಂತೂ ಏನ್ ಬೇಕು ಅದನ್ನ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸಮೀಪತ್ರಿಗೆ ಓದಿದ್ದಾರೆ. ನಾನು ಹೇಳುವಂತದ್ದು ನೀರು ಬಿಡೋದಕ್ಕೆ ಗೋವಾ ಕಾಂಗ್ರೆಸ್ ಅಧ್ಯಕ್ಷ ಶಾಂತಾರಾಮ್ ನಾಯ್ಕ್ ವಿರೋಧ ವ್ಯಕ್ತಪಡಿಸಿರುವಂತದ್ದು. ಇದಕ್ಕೆ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರ ಕೈವಾಡ ಇಲ್ಲದೆ ಇದ್ರೆ ಒಬ್ಬ ಕಾಂಗ್ರೆಸ್ನ ಅಧ್ಯಕ್ಷ ಈ ರೀತಿ ಹೇಳಿಕೆಯನ್ನು ಕೊಡಕ್ ಸಾಧ್ಯ ಇಲ್ಲ. ಇವರೆಲ್ಲರ ಕೈವಾಡದಿಂದ ಇದು ಕಲ್ಲಾಗುವಂತ ಪ್ರಯತ್ನವನ್ನ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರೆ. ಇನ್ನೊಂದು ಕಡೆ ಪತ್ರ ಬರೀತಾರೆ, ಮಾತುಕತೆಗೆ ನಾನು ಸಿದ್ಧ ಇದ್ದೇನೆ. ಮತ್ತೊಂದು ಕಡೆ ಹೇಳ್ತಾರೆ ಯಡಿಯೂರಪ್ಪ ಯಾರು, ಯಡಿಯೂರಪ್ಪ ಯಾರು ಅಂತ ರಾಜ್ಯದ ಜನತೆ ಗೊತ್ತಿದೆ. ಹೊಸದಾಗಿ ಸಿದ್ದರಾಮಯ್ಯನವರು ಹೇಳುವಂತ ಅಗತ್ಯ ಇಲ್ಲ. ಪ್ರಶ್ನೆ ಏನುವಂಥದ್ದು, ಸಿದ್ದರಾಮಯ್ಯನವರು ಹೇಳ್ತಾರೆ ಗೋವಾ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಪತ್ರ ಬರೆದಿರುವ ಹಿಂದೆ ರಾಜಕೀಯ ಷಡ್ಯಂತ್ರ ಅಡಗಿದೆ ಸಿದ್ದರಾಮಯ್ಯನವರು ಹೇಳಿಕೆ. ಏನಿದೆ ರಾಜಕೀಯ ಷಡ್ಯಂತ್ರ ಇದೆ? ಇವತ್ತು ಯಡಿಯೂರಪ್ಪ ಬರೆದಿರೋ ಮುಖ್ಯಮಂತ್ರಿ ಬರೆದಿರೋ ಪತ್ರ ಆಧಾರ ಮತ್ತೆ ಮುಖ್ಯಮಂತ್ರಿ ನನಗೆ ಬರೆದಿರೋ ಪತ್ರದ ಆಧಾರದ ಮೇಲೆ ನೀವೇ ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ ಮಾತುಕತೆಗೋಸ್ಕರ. ಅಂದ್ರೆ ನೀವು ಕಳೆದ 15 ವರ್ಷದಿಂದ ಮಾಡಕ್ ಆಗದೇ ಇರುವಂತ ಕೆಲಸ ನಮ್ಮೆಲ್ಲ ವಿಶೇಷ ಪ್ರಯತ್ನ ಇದೊಂದು ಆಗಿರ್ಬೇಕಾದ್ರೆ ಅದ್ರ ಉಪಯೋಗ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡೋದ್ರ ಬದಲಿಗೆ ಇದನ್ನ ತಿರುಚಿ ಈ ಕೆಲಸ ಮಾಡ್ತಾ ಇದ್ದೇನೆ. ಅವತ್ತಿಂದ ಏನ್ ಹೇಳ್ಕೊಂಡು ಬಂದ ಜಗದೀಶ್ ಶೆಟ್ಟರ್ ನಾವಿಬ್ರು, ನಾವು ಮಹಾರಾಷ್ಟ್ರ ಗೋವಾ ಮುಖ್ಯಮಂತ್ರಿ ಒಪ್ಪಿಸೋ ಜವಾಬ್ದಾರಿ ನಾವು ತಗೊಳ್ತೇವೆ, ವಿರೋಧ ಪಕ್ಷದ ನಿಮ್ ಕಾಂಗ್ರೆಸ್ ನಾಯಕರನ್ನು ಒಪ್ಪಿಸೋ ಜವಾಬ್ದಾರಿ ನೀವು ತಗೊಳ್ಳಿ ಅಂತ ಕಳೆದ ಒಂದು 2 ವರ್ಷದಿಂದ ಹೇಳ್ಕೊಂಡು ಬಂದ. ಈ ಬಗ್ಗೆ ಯಾವುದೇ ಪ್ರಯತ್ನ ಮಾಡಲಿಲ್ಲ ರಾಜ್ಯದ ಮುಖ್ಯಮಂತ್ರಿ, ಪ್ರಧಾನಿ ಕಡೆ ಬೆಟ್ ಮಾಡಿ ತೋರಿಸ್ಕೊಂಡು ಈ ಒಂದು ರೂಪಕ್ಕೆ ಬಂದಿದೆ. ನನ್ಗೆ ವಿಶ್ವಾಸ ಇದೆ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ. ಈಗಲಾದರೂ ಗೊಂದಲ ಮಾಡಿದ್ರೆ ಪ್ರಾಮಾಣಿಕ ಪ್ರಯತ್ನ ಎಲ್ಲರೂ ಒಟ್ಟಾಗಿ ಸೇರಿ ಮಾಡೋಣ. ಇದ್ರಲ್ಲಿ ರಾಜಕೀಯ ಮಾಡಕ್ ನಾನು ಇಷ್ಟಪಡೋದಿಲ್ಲ, ಮುಖ್ಯಮಂತ್ರಿಗಳು ಇಷ್ಟಪಡೋದನ್ನ ಪ್ರಯತ್ನ ಮಾಡೋದು ಬೇಡ. ಈಗಲಾದರೂ ಈ ಸಮಸ್ಯೆ ಕೊನೆ ಮಾಡೋದಕ್ಕೆ ಪ್ರಯತ್ನ ಎಲ್ಲರೂ ಒಟ್ಟಾಗಿ ಸೇರಿ ಮಾಡೋಣ ಅನ್ನೋ ಮಾತನ್ನು ಮಾತ್ರ ಈ ಸಮಯದಲ್ಲಿ ಹೇಳಕ್ ನಾನು ಇಚ್ಛೆ ಪಡ್ತೇನೆ. ಅಲ್ಲ ಸರ್, ಗೋವಾ ಮುಖ್ಯಮಂತ್ರಿ ಇನ್ನೊಬ್ಬ ಆ ಮುಖ್ಯಮಂತ್ರಿ ಪತ್ರ ಬರೆಯ ಸಮಸ್ಯೆ ಏನಿದೆ? ಅದು ಸರ್ಕಾರ ಮಾಡಿರುವ ವಿಷಯ, ಇದು ಯಾವುದೇ ಖಾಸಗಿ ವಿಚಾರ ಅಲ್ಲ. ನೋಡೋಣ ಗೋವಾ ಮುಖ್ಯಮಂತ್ರಿ ಏನ್ ಮಾಡಬೇಕು ಅಂತ ನಾನು ಹೇಳಕ್ ಇಚ್ಛೆ ಪಡೋದಿಲ್ಲ.
ಗೋವಾ ಮುಖ್ಯಮಂತ್ರಿ ಜೊತೆಗೆ ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಅಮಿತ್ ಶಾ ಜೊತೆ ಕುಂತು ಮಾತನಾಡುದು ಅಂದ್ರೆ ಎಲ್ಲರ ಸಮಕ್ಷಮ ನಡೆದಿರುವಂತ ಚರ್ಚೆ ಅದು. ಅದರ ಆಧಾರದ ಮೇಲೆ ಒಂದು ಲೆಟರ್ ಕೊಡಬೇಕು ಅನ್ನುವಂತ ಆಧಾರದ ಮೇಲೆ ನಾವು 7.56 TMC ಕುಡಿಯುವ ನೀರಿಗೆ ನೀರು ತಕ್ಷಣ ಕೊಡಿ, ಉಳಿದಂತದ್ದು ಟ್ರಿಬ್ಯುನಲ್ ತೀರ್ಮಾನ ಆಗ್ಲಿ, ಔಟ್ ಆಫ್ ಟ್ರಿಬ್ಯುನಲ್ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಆಗಕ್ಕೆ ನಾನು ನಿಮ್ಗೆ ಇಷ್ಟೇ ಸಲಹೆ, ಎರಡು ಸಲಹೆ ನಾನು ಮುಖ್ಯಮಂತ್ರಿ ಕೊಡೋದು. ಒಂದು, ಮನೋಹರ್ ಪಾರಿಕರ್ ಒಬ್ಬ ಮುಖ್ಯಮಂತ್ರಿಯಾಗಿ ಬರೆದಿರೋ ಪತ್ರ, ಇದನ್ನೇ ಟ್ರಿಬ್ಯುನಲ್ ಮುಂದೆ ಇಟ್ಬಿಟ್ಟು ಕೇಳಿ ಸರ್, ನನ್ ಪೂರ್ತಿ ಕೇಳಿ, ಇದನ್ನೇ ಇಟ್ಟು ಇಂಟರ್ವ್ಯೂ ರಿಲೀಫ್ ತಗೊಳಕ್ ಸಾಧ್ಯ ಇದೆ. ನಂಬರ್ ಒನ್. ನಂಬರ್ ಟು, ನಿಮ್ಮ ಗೋವಾದ ಕಾಂಗ್ರೆಸ್ಸಿನ ಅಧ್ಯಕ್ಷ ಈ ರೀತಿ ಹೇಳಿಕೆ ಕೊಡೋದು ಹಿಂದೆ ನಿಮ್ಮ ಕೈವಾಡ ಇದೆ ಮುಖ್ಯಮಂತ್ರಿಗಳೇ, ನಿಮ್ಗೆ ಈ ಸಮಸ್ಯೆ ಬಗೆಹರಿಸಬೇಕು ಅನ್ನೋ ಪ್ರಾಮಾಣಿಕತೆ ಇಲ್ಲ. ಅದನ್ನ ತಡೆಯುವಂತ ಪ್ರಯತ್ನ ನೀವು ಮಾಡಲಿಲ್ಲ, ಅದ್ರ ಬದಿಗೆ ಅದು ಕೊಳ್ಳಿ ಹಚ್ಚುವಂತ ಪ್ರಯತ್ನ ಮಾಡಿದ್ರಿ ಅಂದ್ರೆ ನಿಮ್ಗೆ ಅವತ್ತೂ ಇಲ್ಲ ಇವತ್ತೂ ಇಲ್ಲ, ಇದ್ರಲ್ಲಿ ನಿಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲ. ಇಷ್ಟು ಮಾತ್ರ ನಿಮ್ಗೆ ಅಧಿಕೃತವಾದ ಮಾಹಿತಿ ಯಾವುದೂ ನಮಗೆ ಬಂದಿಲ್ಲ. ಒಂದು ಫೋನ್ ಆಫ್ ಆಯ್ ಪ್ರಾಮಾಣಿಕವಾದ ಪ್ರಯತ್ನ ನಮ್ ಕಡೆಯಿಂದ ಆಗಿದೆ. ನಾವು ಮೊದಲಿದ್ರು ಹೇಳ್ತಾ ಇದ್ವಿ, ಮುಖ್ಯಮಂತ್ರಿಗಳು ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ರು, ಅಲ್ಲಿ ಪದೇ ಪದೇ ಇಲ್ಲಿ ಆಗ್ತಿದ್ರು ಡಿಸ್ಕಷನ್, ಪ್ರಧಾನಮಂತ್ರಿ ಇಂಟರ್ವೆನ್ಷನ್ ಮತ್ತೊಂದು. ನಾನು ಹೇಳಿದೆ, ಅವ್ರು ಯಡಿಯೂರಪ್ಪನವ್ರು ಇದ್ರು, ಮತ್ತೊಂದು 2 ಸಲ ಕರೆದಾಗ ನಾನು ನಮ್ಮ ಅಧ್ಯಕ್ಷರು ಒಪ್ಪಿಗೆ ತೆಗೆದುಕೊಂಡು ನಾನು ಹೇಳಿದೆ, ನೋಡ್ರಿ ಪದೇ ಪದೇ ರಾಜಕಾರಣ ಮಾಡೋದು ಬೇಡ, ಈ ರೀತಿ ನೀವು ನಮ್ಮ ಮೇಲೆ ಬೀಳೋದು ನಾವು ನಿಮ್ಮ ಬೀಳೋದು ಬೇಡ, ನಾವು ಅಲ್ಲಿಯ ಮುಖ್ಯಮಂತ್ರಿ ಗೋವಾದ ಮುಖ್ಯಮಂತ್ರಿಯನ್ನು ಕನ್ವಿನ್ಸ್ ಮಾಡುವಂಥದ್ದು, ರಾಜಿ ಸಂಧಾನಕ್ಕೆ ಒಪ್ಪಿಸುವಂಥ ಕೆಲಸ ನಾವು ಮಾಡ್ತೀವಿ. ಅಲ್ಲಿಯ ಕಾಂಗ್ರೆಸ್ ಅಧ್ಯಕ್ಷರನ್ನ ಪ್ರತಿಪಕ್ಷದ ನಾಯಕನ ಒಪ್ಪಿಸುವಂತ ಕೆಲಸ ನೀವು ಒಂದಿಷ್ಟು ಪ್ರಯತ್ನ ಮಾಡಿರ್ತಂದಾಗ, ಅವತ್ತು ಮುಖ್ಯಮಂತ್ರಿ ಏನ್ ಹೇಳಿದ್ರು ಇವತ್ತು ರೆಕಾರ್ಡ್ ಅಲ್ಲಿ ಇದೆ, ಪದೇ ಪದೇ ಅವರು ಹೇಳಿದಾರೆ ಪತ್ರಿಕೆಯಲ್ಲಿ ಬಂದದೆ. ಏನಂತ ಆಯ್ತು, ಜಗದೀಶ್ ಶೆಟ್ಟರು ಯಡಿಯೂರಪ್ಪನವರು ಅಲ್ಲಿ ಮುಖ್ಯಮಂತ್ರಿಯನ್ನು ಒಪ್ಪಿಸ್ಲಿ, ನಾವು ಅಲ್ಲಿ ಕಾಂಗ್ರೆಸ್ ನಾಯಕರು ಒಪ್ಪಿಸ್ತೀವಿ ಅಂತಂದು ಹೇಳಿದ ರೆಕಾರ್ಡ್ ಇದೆ ಇವತ್ತು. ಹಾಗಾದ್ರೆ ಇವತ್ತು ಒಂದು ಹಂತದಲ್ಲಿ ಇವತ್ತು ಯಡಿಯೂರಪ್ಪನ ನೇತೃತ್ವದಲ್ಲಿ ಮನೋಹರ್ ಪರಿಕರನ್ನು ಒಪ್ಪಿಸಿ, ಎಲ್ಲಿವರೆಗೆ ಬರೇ ಊರಲ್ಲ, ನಾವು ಊರಲ್ಲಿ ಮಾತಾಡಿದ್ದು ಅವರು ಊರಲ್ಲಿ ಪ್ರಮಿಸ್ ಅಲ್ಲ, ಎಲ್ಲಿವರೆಗೆ ಲಿಖಿತವಾಗಿ ಒಂದು ಲೆಟರ್ ಬರೆದಿದ್ದಾರೆ ಅವರು ಏನಂತೆ, ಎಸ್ ನಾನು ಕುಡಿಯುವ ನೀರಿನ ಸಲುವಾಗಿ ಮಾನವೀಯ ದೃಷ್ಟಿಯಿಂದ ನಾನು ರಾಜಿ ಸಂಧಾನಕ್ಕೆ ತಯಾರಿದ್ದೇನೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇಷ್ಟಾದ್ಮೇಲೂ ಸಹಿತ ಇವತ್ತು ಅಲ್ಲಿಯ ಕಾಂಗ್ರೆಸ್ ನಾಯಕರನ್ನ ಕನ್ವಿನ್ಸ್ ಮಾಡುವಂತ ನಿಮ್ಗೆ ಯಾಕೆ ಆಗ್ತಾ ಇಲ್ಲ? ಈ ಪ್ರಶ್ನೆ ಕೇಳ್ತೀನಿ, ಇದು ಏನಾಗಿದೆ, ಮಗುವಿಗೆ ಚಿಡುದು ಅತ್ತಗ ಮಾಡುದು ಮತ್ತೆ ರಮಿಸೋದು, ಇದೆಲ್ಲ ನಾಟಕ ಕಾಂಗ್ರೆಸ್ನ ರಾಜಕಾರಣ ಮಾಡ್ಕೊಂಡ್ಬಂದಾರೆ ಇಲ್ಲಿವರೆಗೂ. ಈ ಒಂದು ಮಹದಾಯಿ ಇಶ್ಯೂ ಸಲುವಾಗಿ ಇವತ್ತು ಯಾವ್ದಾದ್ರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಬಿಜೆಪಿ, ಇದು ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅವತ್ತು 100 ಕೋಟಿ ರೂಪಾಯಿ ಕೊಡದೆ ಇದ್ದಿದ್ರೆ, ಅವತ್ತು ಕುಮಾರಸ್ವಾಮಿ ಇದೇ ಕುಮಾರಸ್ವಾಮಿ ಇವತ್ತು ಹೇಳ್ತಾರಲ್ಲ ಇವತ್ತು ಟೋಪಿ ಹಾಕುವ ಕೆಲಸ ಮಾಡ್ತಿದ್ದಾರೆ, ಇದನ್ನ ರಾಜಕಾರಣ ಮಾಡ್ತಿದ್ದಾರೆ. ನೀವೇನ್ ಮಾಡಿದ್ರಿ, ನೀವು ಮುಖ್ಯಮಂತ್ರಿ ಇದ್ದಾಗ ಏನ್ ಮಾಡಿದ್ರಿ? ನೀವು ಕುಮಾರಸ್ವಾಮಿ ನಾ ಕೇಳ್ತೀನಿ, ಅವತ್ತು ಕ್ಯಾಬಿನೆಟ್ದಲ್ಲಿ ಅವತ್ತು ಕ್ಯಾಬಿನೆಟ್ ಸಬ್ಜೆಕ್ಟ್ ಅಲ್ಲಿ ತಯಾರಿದ್ದಾರೆ ಕುಮಾರಸ್ವಾಮಿ. ನಾನು ಈಶ್ವರಪ್ಪನವರು ಬೊಂಬಾಯಿಯಲ್ಲಿ ಪ್ರದರ್ಶಿಸಿದ್ರು, ಅವತ್ತು ಮೈಸೂರಿನಲ್ಲಿ ಗ್ರಾಮ ವಾಸ್ತವ್ಯ ಇತ್ತು, ಅಲ್ಲಿ ಕ್ಯಾಬಿನೆಟ್ ಫೈಲ್ ತಗೊಂಡು ಹೋದ್ವಿ, ಇದು ನಾಳೆ ಕ್ಯಾಬಿನೆಟ್ ಬರಲೇಬೇಕು, ಇದು ಪಾಸ್ ಆಗ್ಲೇಬೇಕು ಅಂತೇಳಿ ಹಠ ಹಿಡಿದು ಸಹಿ ತಗೊಂಡೊಮ್ಮೆ ಕ್ಯಾಬಿನೆಟ್ ಬಂತು. ಆಮೇಲೆ ಅಡ್ವೊಕೇಟ್ ಜನರಲ್ ಕಳಿಸಿದ್ರು ಕ್ಯಾಬಿನೆಟ್ ಗೆ, ಇದು ಬರ್ತದಿಲ್ಲ ನೋಡ್ರಿ ಅಂತೇಳಿ. ಅಷ್ಟೊಂದು ಮೀಟಿಂಗ್ ಮೀನಾ ಮೀಸ ಮಾಡುವಂತ ಒಬ್ಬ ವ್ಯಕ್ತಿ ಅಲ್ಲಿ ಶಂಕುಸ್ಥಾಪನೆ ಆದ್ರೂ ಬರಲಿಲ್ಲ, ಇವತ್ತು ಟೀಕೆ ಮಾಡ್ತಾರೆ ಇವತ್ತು. ಇಷ್ಟೊಂದು ಪ್ರಯತ್ನ ಆಗಿ, ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿ, ಇವತ್ತು ಲಿಖಿತವಾಗಿ ಒಂದು ಮುಖ್ಯಮಂತ್ರಿ ಬೈಂಡಿಂಗ್, ಇಟ್ ಇಸ್ ಬೈಂಡಿಂಗ್ ಆನ್ ದ ಪಾರ್ಟ್ ಆಫ್ ದಿ ಗೋವಾ ಚೀಫ್ ಮಿನಿಸ್ಟರ್, ಇವತ್ತು ಅಲ್ಲಿ ಫೇಸ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ನವರು ಆಂದೋಲನ ಚಾಲು ಮಾಡ್ತಾರೆ ನಾಳಿಂದ, ಪರಿಸರವಾದಿಗಳು ಆಂದೋಲನ ಚಾಲು ಮಾಡ್ತಾರೆ, ಅದೆಲ್ಲವನ್ನೂ ಮೀರಿ ಒಂದು ರಿಸ್ಕ್ ತೆಗೆದುಕೊಂಡು ಇವತ್ತು ಮನೋಹರ್ ಪರಿಕರ್ ಲಿಖಿತವಾಗಿ ಬಂದು ಕೊಟ್ಟ ಮೇಲೂ ಸಹಿತ ನಿಮ್ಗೆ ಸಮಾಧಾನ ಇಲ್ಲ ಅಂತಂದ್ರೆ, ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಿಮ್ಗೆ ಇಚ್ಛಾಶಕ್ತಿ ಇಲ್ಲ. ಯಾವಾಗ ಇಂತಹ ಜ್ವಲಂತ ಸಮಸ್ಯೆ ಬಂದಾಗ ಯಾವಾಗಲೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಎಲ್ಲಿ ಸರ್ಕಾರದಾಗ ಸೋಲಾಗ್ಯವೋ, ಬಿಜೆಪಿ ಸರ್ಕಾರ ಇದ್ದಾಗ ಸೋಲಾಗಿದ್ದಾರೆ. ಈ ಕಾಂಗ್ರೆಸ್ ಅವರು ಈ ಆಟ ಆಡುವಂತದ್ದು ಯಾವಾಗಲೂ ಮಾಡ್ಕೊಂಡಿದ್ದಾರೆ, ಇಂತಹ ವಿಚಾರಗಳನ್ನ ಬೆಳೆಸ್ಕೊಂಡು ಹೋಗುದು ಅಷ್ಟೇ, ರಾಜಕಾರಣ ಮಾಡುದು ಹೊಡ್ಬೇಕು ಮಾಡುದು. ಆದ್ರೆ ಇವತ್ತು ಪ್ರಾಮಾಣಿಕ ಪ್ರಯತ್ನ ನಾವು ಬಿಜೆಪಿ ಅವ್ರು ಮಾಡಿದ್ದೇವೆ, ಅದಕ್ಕಾಗಿ ಅದಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಿ. ನಾವು ಒಂದು ಹೇಳ್ತೀನಿ, ಇವತ್ತು ಇಂಟಿನಿಯಂ ಅವಾರ್ಡ್ ಆಗಿದೆ, ಇಂಟಿನಿಯಂ ಅವಾರ್ಡ್ ಕುಡಿ ನೀರಿನ ಸಲುವಾಗಿ ಕೇಳಿದ್ರು, 7.56 TMC ಕೇಳಿದ್ರು. ಕೇಳಿದ ಮೇಲೆ ಏನಾಯ್ತು, ಮೆರಿಟ್ ಮೇಲೆ ಇವ್ರಿಗೆ ಅವಾರ್ಡ್ ಆಗ್ಲಿಲ್ಲ, ಜಜ್ಮೆಂಟ್ ಆಗ್ಲಿಲ್ಲ. ಯಾವ ಜಜ್ಮೆಂಟ್ ತೆಗೆದು ನೋಡ್ರಿ, ಎಲ್ಲ ನಮ್ಮ ವಿರುದ್ಧ ಬಂದದೆ. 7.56 TMC ಎಷ್ಟು ಕ್ವಾಂಟಿ ಕುಡಿ ನೀರಿಗೆ ಎಷ್ಟು ಬೇಕು ಇವ್ರಿಗೆ ಏನನ್ನುವಂಥದ್ದು, ಎಲ್ಲ ವಿಷಯದಲ್ಲಿ ಎಲ್ಲ ಇಶ್ಯೂಸ್ ಮೇಲೂ ಇವ್ರು ನೆಗೆಟಿವ್ ಆಗಿದೆ ಜಜ್ಮೆಂಟ್ ಅಲ್ಲಿ. ಅಂತದನ್ನು ಬಿಟ್ಟು ಇಷ್ಟೆಲ್ಲ ಇವತ್ತು ಗೋವಾದ ಚೀಫ್ ಮಿನಿಸ್ಟರ್ ಆ ಒಂದು ಜಜ್ಮೆಂಟ್ ಅವ್ರ ಪರವಾಗಿದ್ದರೂ ಸಹಿತ ಇವತ್ತು ಲಿಖಿತವಾಗಿ ಬರೆದು ಕೊಡ್ತಾರಂತಂದ್ರೆ, ಇನ್ನೂ ಏನ್ ಬೇಕು ಇವ್ರಿಗೆ?
ಇದನ್ನ ಈಗ ಇಂಟರ್ವ್ಯೂ ಮಾಡೋ ಅವಾರ್ಡ್ ಆಗಿದ್ದಲ್ಲ ಅವನ್ನ ಮತ್ತೊಮ್ಮೆ ಅದನ್ನ ಕ್ಯಾಶ್ ಮಾಡ್ಲಿಕ್ಕೆ ಅಥವಾ ಇನ್ನೊಂದು ಇಂಟರ್ವ್ಯೂ ಮಾಡ್ಲಿಕ್ಕೆ ಕುಡಿಯ ನೀರಿಗೆ ತಯಾರಾಗಿದ್ದಾರೆ ಗೋವಾ ಮುಖ್ಯಮಂತ್ರಿ. ಈ ಒಂದು ಲೆಟರ್ ತಗೊಂಡು ಹೋಗ್ಲಿ, ಅಲ್ಲಿ ಹಾಜರ್ ಮಾಡ್ಲಿ, ಟ್ರಿಬ್ಯುನಲ್ ಮುಂದೆ ಹಾಜರ್ ಮಾಡ್ಲಿ, ಮತ್ತೆ ಹೊಸ ಕೇಸ್ ಚಾಲು ಮಾಡ್ಲಿ. ಅವಾಗ ನೋಡಿ, ನಾವು ಒಂದು ಹೇಳ್ತೀನಿ, ಒಂದು ಹೇಳ್ತೀನಿ, ಓಕೆ, ಒಪ್ಕೊಳ್ತೀವಿ. ಈ ಲೆಟರ್ ಅನ್ನ ಟ್ರಿಬ್ಯುನಲ್ ಮುಂದೆ ಯಾರ್ ಸಬ್ಮಿಟ್? ನೋಡಿ ನೋಡಿ ನೋಡಿ, ಇವೆಲ್ಲ ಟೆಕ್ನಿಕಲ್ ರೀತಿ ಬೇಡ್ರಿಪ್ಪ, ತಾಂತ್ರಿಕತೆ ನೋಡಿ ನೋಡಿ ನೋಡಿ. ಈ ಲೆಟರ್ ಅನ್ನ ಮುಖ್ಯಮಂತ್ರಿಗಳೇ ಸ್ವತಃ ಗೋವಾ ಮುಖ್ಯಮಂತ್ರಿ ಬರೆದಿರುವಂತ ಪತ್ರ ಅಂತ ಹೇಳಿ ಟ್ರಿಬ್ಯುನಲ್ ಮುಂದೆ ಇಡಕ್ಕೆ ಅವಕಾಶ ಇದೆ. ನಾನು ಎಲ್ಲ ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ಕನ್ಸಲ್ಟ್ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಇದರ ಆಧಾರದ ಮೇಲೆ ಪತ್ರ ಬರೆದಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಟ್ರಿಬ್ಯುನಲ್ ಮುಂದೆ ಈ ಲೆಟರ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರೆ ಅದು ಯಡಿಯೂರಪ್ಪನ ಲೆಟರ್ ಅಲ್ಲ, ಮನೋಹರ್ ಪಾರಿಕರ್ ಅಫಿಷಿಯಲ್ ಆಗಿ ಬರೆದಿರುವಂತ ಪತ್ರ. ಆ ಪತ್ರವನ್ನ ಇಟ್ಟು ಅದ್ರ ಮುಂದೆ ಅದ್ರ ಆಧಾರದ ಮೇಲೆ ಈಗ ತಮ್ಮ ಇದನ್ನ ಕೇಳೋದಕ್ಕೆ ಅವಕಾಶ ತಿಳಿದಷ್ಟು ನಾವ್ ಹೇಳಿದ್ದೀವಿ. ಲೀಗಲ್ ಎಕ್ಸ್ಪರ್ಟ್ಸ್ ಏನ್ ಹೇಳಿದ್ರೆ ಅದನ್ನ ನಿಮ್ಗೆ ಹೇಳಿದ್ವಿ, ತಮ್ಗೆ ಏನ್ ಅನ್ಸುತ್ತೆ ಅದನ್ನ ನಿಮ್ ನೋಡಿ ಹೇಳ್ಬೋದು. ನಮ್ಮ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡಿಸ್ತೇವೆ, ಇಷ್ಟು ಮಾತ್ರ ನಿಮ್ಗೆ ಹೇಳಕ್ಕೆ. ಆ ಕುಮಾರಸ್ವಾಮಿ ಬೇಜವಾಬ್ದಾರಿ ಮನುಷ್ಯ, ಯಾರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಾನೆ ಹೇಳದ್ಮೇಲೆ ನಾವು ಹೇಗ್ ನಡ್ಕೊಂಡ್ರು ಅನ್ನೋದನ್ನ ಈ ಬಗ್ಗೆ ಎಂದೂ ಸಹ ಅಪ್ಪ ಮಕ್ಳಿಗೆ ವಿಶ್ವಾಸ ಇಲ್ಲ. ಇದನ್ನ ಬಗ್ಗೆ ಇರಿಸ್ಬೇಕು, ಯಾವ ಕಾಲದಲ್ಲೂ ಅವ್ರಿಗೆ ಈ ಸಮಸ್ಯೆ ಬಗ್ಗೆ ಇರಿಸ್ಬೇಕು ಅಂತ ಇಚ್ಛೆ ಇದೆ. ಸರ್, ನೀವು ಪ್ರಯತ್ನ ಮಾಡಿದಿರಿ, ಬಟ್ ಜನತೆಯಲ್ಲಿ ಇನ್ನೂ ಅದ್ರ ಬಗ್ಗೆ ವಿಶ್ವಾಸ ಇಲ್ಲ. ಹಾಗೆ ವಿಶ್ವಾಸ ಮೂಡಿಸ್ತೀರಿ? ಜನತೆ ಮೇಲೆ ಯಾವಾಗ ವಿಶ್ವಾಸ ಮೂಡುತ್ತೆ ಅಂತ, ನೀವು ಪ್ರಾಮಾಣಿಕವಾಗಿ ನಾವು ಮಾಡಿರೋ ಪ್ರಾಮಾಣಿಕ ಪ್ರಯತ್ನ ಅಂತ ನೀವು ಬರೆದಿದ್ದೀರಾ, ಅದ್ರಲ್ಲಿ ಯಾವುದೇ ಒಂದು ಅಕ್ಷರ ವ್ಯತ್ಯಾಸ ಮಾಡಿದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾದಲ್ಲಿ ಜನ ಕನ್ವಿನ್ಸ್ ಆಗೋ ಬರೆದಿದ್ದೀರಾ. ಕೆಲವು ಹೋರಾಟ ಮಾಡೋದೇ ಅವ್ರ ಉದ್ದೇಶ, ಅವ್ರ ಬಗ್ಗೆ ನಾನೇನು ಚರ್ಚೆ ಮಾಡಕ್ ಇಷ್ಟ ಪಡೋದಿಲ್ಲ. ನಾನು ಇಷ್ಟೇ ಹೇಳ್ಕೊಂಡೆ, ಈ ಲೆಟರ್ ಆಧಾರದ ಮೇಲೆ ನಮ್ಗೆ ಇಂಟರ್ವ್ಯೂ ರಿಲೀಫ್ ತಗೊಳಕ್ಕೆ ಸಾಧ್ಯ ಇದೆ, ಅದನ್ನ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ವಿನಂತಿ ಮಾಡಿದ್ರೆ ಸರ್ಕಾರ ಇದೀವಿ. ಮಾಡಕ್ ಹೋಗ್ಬೇಡ್ರಪ್ಪ, ಈ ಮನೋಹರ್ ಪರಿಕರ್ ಲೆಟರ್ ಕೊಟ್ಟಿದ್ದಾರೆ, ಅದೇ ರೀತಿ ನೀವು ಒಂದು ಲೆಟರ್ ಕೊಡ್ರಿ ಅನ್ನೋದಂತ ಕೇಳಿ ಅವರು ಚಾಲೆಂಜ್ ಕೊಡ್ತೀನಿ ಅವ್ರಿಗೆ. ಆ ಮನಸ್ಸಿಲ್ಲ ಅವ್ರಿಗೆ, ಆ ಗೋವಾದ ಪ್ರತಿಪಕ್ಷದ ನಾಯಕರು ಕೇಳಿ ಅವರು, ಇಲ್ಲಿ ಸಿಎಂ ಇಲ್ಲಪ್ಪ, ಗೋವಾದ ಮುಖ್ಯಮಂತ್ರಿ ಯಾರು ಒಪ್ಕೊಂಡಿದ್ದಾರೆ, ನೀವು ಅದಕ್ಕೆ ತೊಂದರೆ ಕೊಡ್ಬೇಡ್ರಿ, ಕುಡಿ ನೀರಿನ ಸಮಸ್ಯೆ ಇದೆ, ಮಾನವೀಯ ದೃಷ್ಟಿಯಿಂದ ನೀವು ಅದಕ್ಕೊಂದು ಒಪ್ಕೊಡ್ರಿ ಅಂತ ಹೇಳಿ ಏನಾದ್ರು ಒಂದು ಪ್ರಯತ್ನ ಏನೂ ಇಲ್ಲ ಇವ್ರಿಗೆ. ತಮ್ಮ ಅವ್ರು ರಾಜಕಾರಣ ಮಾಡ್ಲಿ, ಸರ್ ಹಿಂದೆ ಮುಖ್ಯಮಂತ್ರಿಗಳು ಹುಬ್ಳಿ ಬಂದಾಗ ಅಲ್ಲಿ ಕಾಂಗ್ರೆಸ್ ಪಕ್ಷದವ್ರನ್ನ ಒಪ್ಪಿಸ್ರಿ ಅಂತಂದ್ರೆ ಅದ್ ಮನೋಹರ್ ಪರಿಕರ್ ಅವ್ರದ್ದೇ ಜವಾಬ್ದಾರಿ ಅಲ್ಲಿ ಅಂತ ಹೇಳಿದ್ರು. ರಾಜಕಾರಣ ಮಾಡಕ್ ಅವ್ರು ಮಾಡ್ಲಿ, ಮಾನವೀಯತೆ ದೃಷ್ಟಿಗಾಗಿ ಗೋವಾಕ್ಕೆ ಈ ಮೂರುವರೆ ದಶಕ ಬೇಕಾಯ್ತಾ? ಈ ಮಾನವೀಯ ಮಾಧ್ಯಮದ ಸ್ನೇಹಿತರು ಸಾಕಷ್ಟು ಪರಿಣಿತರಿದ್ದೀರ, ಎಕ್ಸ್ಪೀರಿಯನ್ಸ್ ಇರುವಂತ ಹಿರಿಯರೆಲ್ಲ ಇದ್ದೀರ. ನಾನು ನಿಮ್ಮನ್ನು ಇಷ್ಟೇ ಕಳೆದ 14-15 ವರ್ಷದಿಂದ ಗೋವಾ ಈ ಒಂದು ಮಹದಾಯಿ ಇಶ್ಯೂ ಬಗ್ಗೆ ಬಗೆಹರಿಸಕ್ಕೆ ಕಾಂಗ್ರೆಸ್ ಕಲ್ಲಾಕುವಂತ ಕೆಲಸ ಮಾಡಿದ್ರು ಅನ್ನೋದಕ್ಕೆ ಜೀವಂತ ಸಾಕ್ಷಿ ಸೋನಿಯಾ ಗಾಂಧಿಯವರು ಆ ಭಾಷಣ ನಂಬರ್ ಒನ್. ಅದಾದ್ಮೇಲೆ ನಾವು ಪ್ರಾಮಾಣಿಕ ಪ್ರಯತ್ನ ಅವತ್ತಿಂದ ಮಾಡ್ತಾ ಇದ್ದೋ, ಇವತ್ತು ಅದನ್ನು ತುದಿ ಮುಟ್ಟಿಸುವಂತ ಪ್ರಯತ್ನ ಮಾಡಿ ಮನೋಹರ್ ಪಾರಿಕರಿಂದ ಒಂದು ಅಫಿಷಿಯಲ್ ಲೆಟರ್ ಬರೆಸಿದ್ದೆ, ಬರೆದಿದ್ದಾರೆ ಇವತ್ತು. ಅದನ್ನೇ ಅಫಿಷಿಯಲ್ ಡಾಕ್ಯುಮೆಂಟ್ ನಾವು ಕನ್ಸಲ್ಟ್ ಮಾಡ್ತಾ ಇದ್ದೀವಿ. ಇದರ ಲೆಟರ್ ಮೇಲೇನೆ
ಮಾನ್ಯ ಮುಖ್ಯಮಂತ್ರಿಗಳು ಟ್ರಿಬ್ಯುನಲ್ ಮುಂದೆ ಹೋಗಿ ಇಂಟರ್ವ್ಯೂ ರಿಲೀಫ್ ತಗೊಳ್ಳೋಕೆ ಸಾಧ್ಯ ಇದೆ ಅನ್ನೋದು ನಮ್ಮ ಅಭಿಪ್ರಾಯ. ತಾವು ಎಲ್ಲ ಯೋಚನೆ ಮಾಡಿ ಚರ್ಚೆ ಮಾಡಿ ಈ ಸಮಸ್ಯೆ ಉಲ್ಬಣ ಆಗೋದಕ್ಕೆ ನಾವೆಲ್ಲ ಕಾರಣ ಕಾಂಗ್ರೆಸ್ ಮುಖ್ಯ ಅವತ್ತಿನ ಕಾಂಗ್ರೆಸ್ ಪಕ್ಷದ ಗೋವಾ ಅಧ್ಯಕ್ಷನಿಂದ ವಿತಿನ್ 24 hours ಈ ರೀತಿ ಹೇಳಿಕೆ ಬರೋ ಕಾರಣ ಏನು? ಅವನು ಯಾವ ರೀತಿ ಧೈರ್ಯ ಮಾಡ್ತಾನೆ? ಆಲ್ ಇಂಡಿಯಾ ಲೀಡರ್ಸ್ ಕಾಂಗ್ರೆಸ್ ಅನ್ನು ಮುಖಂಡರು ಬೆಂಬಲ ಹಿಂದೆ ಇದ್ರೆ ಒಬ್ಬ ಕಾಂಗ್ರೆಸ್ನ ಅಧ್ಯಕ್ಷ ಈ ರೀತಿ ಹೇಳಿಕೆ ಕೊಡಕ್ ಸಾಧ್ಯ ಇದೆಯಾ? ಅದು ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಇದು ಕರ್ನಾಟಕದಲ್ಲಿ ನಾವು ಯೋಚನೆ ಮಾಡಿ ಸರ್. ಈಗ ಇವರೆಲ್ಲ ರೈತರೆಲ್ಲ ಹೋಗಿ ಬಿಜೆಪಿ ಪ್ರತಿಭಟನೆ ಕೂತಿದ್ದಾರೆ, ಅವ್ರನ್ನ ಅಭಿನಂದನೆ ಸಲ್ಸಕ್ ಹೋಗಿದ್ದಾರೆ, ಮುಂದುವರೆದು ಇನ್ನು ಹೆಚ್ಚು ಅನುಕೂಲ ಮಾಡ್ಕೊಡಿ ಅಂತ ಕೇಳಕ್ ಹೊರಟಿದ್ದಾರೆ ಅಂತ ಹೇಳಿ ಈಗ ತಾನೇ ನನ್ನ ಫೋನ್ ಮೂಲಕ ನಮ್ಮ ಸುದ್ದಿ ಬಂತು. ರಾಜ್ಯ ಸರ್ಕಾರ ಇಲ್ಲಿ ಇದು ಪ್ರತ್ಯೇಕ ಧರ್ಮ ಕುರಿತಂತೆ ಒಂದು ಸಮಿತಿಯನ್ನು ರಚನೆ ಮಾಡಿದೆ ಸರ್. ಇವತ್ತು ನಾನು ಅದ್ರ ಬಗ್ಗೆ ಯಾವುದೇ ರಿಯಾಕ್ಷನ್ ಇವತ್ತು ಕೊಟ್ಟಿಲ್ಲ, ಮುಂದೇನೂ ಕೊಡೋದಿಲ್ಲ. ಥ್ಯಾಂಕ್ ಯು.